ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮೀತ್. ಸೊ ಫ್ರೆಂಡ್ಸ್, ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ರೈತರ ಸಾಲ ಮನ್ನಾ ಮಾಡ್ತಿದ್ದಾರೆ, ಹಾಗೂ ಹಲವಾರು ರೈತರ ಸಾಲ ಆಗಲೇ ಮನ್ನಾ ಆಯಿತಂತೆ ನ್ಯೂಸ್ ಬರ್ತಾ ಇದೆ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಕೆಳಗಡೆ ಕಾಣಿಸೋ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಹಾಗೆ ಪಕ್ಕದಲ್ಲಿ ಬರುವ ಗಂಟೆಯನ್ನು ಕೂಡ ಮರೆಯದೇ ಒತ್ತಿ. ಇದರಿಂದ ನಮ್ಮ ಎಲ್ಲ ಹೊಸ ಹೊಸ ವೀಡಿಯೋಗಳು ನಿಮಗೆ ಫ್ರೀಯಾಗಿ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್. ಹಾಗೂ ಈ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ, ಹಾಗೂ ಎಲ್ಲ ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಸೊ ಫ್ರೆಂಡ್ಸ್, ಈಗಲೇ ಹಲವಾರು ರೈತರ ಸಾಲ ಮನ್ನಾ ಆಯಿತು ಅಂತ ಹಲವಾರು ಜನ ನ್ಯೂಸ್ನಲ್ಲಿ ಹೇಳ್ತಿದ್ದಾರೆ. ಅದು ಸತ್ಯನೋ ಸುಳ್ಳುನೋ ಅಂತ ನಾನು ನಿಮಗೆ ಇವತ್ತು ಹೇಳ್ತೀನಿ. ಸೊ ಈಗ ಫೆಬ್ರವರಿ 8ರವರೆಗೆ ಎಲ್ಲ ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಕರ್ನಾಟಕದ ಸರ್ಕಾರ, ಕುಮಾರಸ್ವಾಮಿ ಅವರು. ಸೊ ಆ ರೈತರ ಸಾಲ ನಿಜವಾಗ್ಲೂ ಮನ್ನಾ ಆಗುತ್ತೆ ಫ್ರೆಂಡ್ಸ್, ಫೆಬ್ರವರಿ 8ರವರೆಗೆ. ಆಗಲೇ ಈಗ ಹಲವಾರು ರೈತರ ಸಾಲ ಮನ್ನಾ ಆಗಿದೆ ಫ್ರೆಂಡ್ಸ್. ನೀವು ಕೂಡ ನಿಮ್ಮ ಬ್ಯಾಂಕ್ನಲ್ಲಿ ಹೋಗಿ ಚೆಕ್ ಮಾಡಿ ನಿಮ್ಮ ಸಾಲ ಮನ್ನಾ ಆಗಿದೆಯೋ ಇಲ್ಲ ಅಂತ ಅಲ್ಲಿ ನಿಮಗೆ ತಿಳಿಯುತ್ತೆ. ಹಾಗೂ ಹಲವಾರು ರೈತರ ಸಾಲ ಯಾರು ಮರುಪಾವತಿಸಿದ್ದಾರೆ ನೋಡಿ, ಅವರು ಕೂಡ 50,000 ರೂಪಾಯಿ ಅವರ ಬ್ಯಾಂಕ್ ಅಕೌಂಟ್ಗೆ ಬಂದಿದೆ ಫ್ರೆಂಡ್ಸ್. ಈ ರೀತಿ ಹಂತ ಹಂತವಾಗಿ ಫೆಬ್ರವರಿ 8ರವರೆಗೆ ಎಲ್ಲ ರೈತರ ಸಾಲ ಮನ್ನಾ ಮಾಡ್ತಾರಂತೆ ಫ್ರೆಂಡ್ಸ್. ಇದು ನಿಮಗೆ ಏನಾದರೂ ಸುಳ್ಳು ಅನಿಸಿದರೆ ನೀವು ನ್ಯೂಸ್ಗಳಲ್ಲಿ ನೋಡ್ಬೋದು, ಅಲ್ಲಿ ಕೂಡ ಇದೇ ನ್ಯೂಸನ್ನು ಹೇಳ್ತಿದ್ದಾರೆ. ಈಗ ರೈತರ ಸಾಲ, ಕೆಲವರ ಸಾಲ ಮನ್ನಾ ಆಯ್ತಂತೆ ಆಗಲೇ ಅವರ ಬ್ಯಾಂಕ್ ಅಕೌಂಟ್ನಲ್ಲೂ ಕೂಡ ಹೇಳಿದ್ದಾರಂತೆ. ಅದೇ ರೀತಿ ಈಗ ಫೆಬ್ರವರಿ 8 ಲಾಸ್ಟ್ ಡೇಟಲ್ಲಿ ಅವರಿಗೆ ಎಲ್ಲ ಸಾಲವೂ ಕೂಡ ಮನ್ನಾ ಆಗುತ್ತೆ ಫ್ರೆಂಡ್ಸ್. ನಿಮ್ಮ ಬೆಳೆ ಸಾಲ ಹಾಗೂ ನಿಮ್ಮ ಹೊಲದ ಮೇಲಿನ ಸಾಲ ಹಾಗೂ ನಿಮ್ಮ ಕೃಷಿ ಸಾಲ ಮನ್ನಾ ಆಗುತ್ತೆ ಫ್ರೆಂಡ್ಸ್. ಇದು ಬೇರೆ ಎಜುಕೇಷನ್ ಲೋನ್, ಗೋಲ್ಡ್ ಲೋನ್ ಅವೇನೂ ಮನ್ನಾ ಆಗುವುದಿಲ್ಲ ಫ್ರೆಂಡ್ಸ್. ಸೊ ಇವತ್ತಿಗಿಷ್ಟೇ ಇತ್ತು. ಈ ವಿಡಿಯೋನ ಆದಷ್ಟು ಎಲ್ಲ ರೈತರಿಗೂ ಶೇರ್ ಮಾಡಿ, ಹಾಗೂ ನಮ್ಮ ಈ ವಿಡಿಯೋನ ಲೈಕ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆ ನಮಗೆ ಕಮೆಂಟ್ನಲ್ಲಿ ಹೇಳಿ. ಕುಮಾರಸ್ವಾಮಿ ಅವರ ಬಗ್ಗೆ ನೀವು ಕಮೆಂಟ್ನಲ್ಲಿ ಹೇಳಿ. ಹಾಗೂ ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಕಾಣಿಸೋ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವ ಗಂಟೆಯನ್ನು ಒತ್ತಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನೀವು ನಮಗೆ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ, ಅಲ್ಲಿ ನೀವು ನಮಗೆ ಡೈರೆಕ್ಟ್ ಮೆಸೇಜ್ ಮಾಡ್ಬೋದು ಫ್ರೆಂಡ್ಸ್. ಸೊ ಇವತ್ತಿಗೆ ಇಷ್ಟೇ ಇತ್ತು, ಮತ್ತೆ ಸಿಗೋಣ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್.